പ്രവർത്തനാർത്ഥികളെ മാം ചന്ദ്രശേഖർ സുവർണ കരിയർ അക്കാദമി വിജയപുര ಸೇಂದ್ರೆ ಆಪ್ಟಿಕಲ್ ಫೈಬರ್ ಗಳ ಬಗ್ಗೆ ಅಂದರೆ ದ್ವಿತೀಯ ಎಳೆಗಳು ಆಪ್ಟಿಕಲ್ ಫೈಬರ್ ಗೆ ದ್ವಿತೀಯ ಎಳೆಗಳು ಅಥವಾ ದ್ವಿತೀಯ ತಂತುಗಳು ಅಂತ ಕರೀತಾರೆ ಇವುಗಳ ಬಗ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪದೇ ಪದೇ ಪ್ರಶ್ನೆಗಳನ್ನು ಕೇಳಲಾಗಿದೆ ಹೀಗಾಗಿ ಈ ಆಪ್ಟಿಕಲ್ ಫೈಬರ್ ಗಳ ಬಗ್ಗೆ ಒಂದಿಷ್ಟು ಪ್ರಶ್ನೋತ್ತರ ಮತ್ತು ವಿಶ್ಲೇಷಣೆಯನ್ನು ನೋಡೋಣ ಈ ಆಪ್ಟಿಕಲ್ ಫೈಬರ್ ಗಳ ಬಗ್ಗೆ ಪ್ರಶ್ನೋತ್ತರಗಳನ್ನು ನೋಡೋಕ್ಕಿಂತ ಮುಂಚೆ ಒಂದಿಷ್ಟು ಬೇಸಿಕ್ ಹೇಳಿ ಮುಂದುವರ್ಬಿಡ್ತೀನಿ ತುಂಬಾ ಸಂಕ್ಷಿಪ್ತವಾಗಿ ಹೇಳ್ತೀನಿ ಮಹತ್ವದನ್ನ ಹೇಳ್ತೀನಿ ನೋಡಿ ಈ ಆಪ್ಟಿಕಲ್ ಫೈಬರ್ ಅಥವಾ ದ್ವಿತೀಯ ಎಳೆಗಳು ಸಂಪೂರ್ಣ ಆಂತರಿಕ ಪ್ರತಿಫಲನ ಸಂಪೂರ್ಣ ಆಂತರಿಕ ಪ್ರತಿಫಲನ ಅಥವಾ ಒಟ್ಟು ಆಂತರಿಕ ಪ್ರತಿಫಲನ ಸಮಗ್ರ ಆಂತರಿಕ ಪ್ರತಿಫಲನ ಅಂದರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಈ ಪ್ರಿನ್ಸಿಪಲ್ ಮೇಲೆ ಈ ಆಪ್ಟಿಕಲ್ ಫೈಬರ್ಗಳು ಕೆಲಸ ಮಾಡ್ತವೆ ಇವತ್ತಿನಲ್ಲಿ ಈ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಈ ಆಪ್ಟಿಕಲ್ ಫೈಬರ್ ಗಳ ಕ್ರಾಂತಿ ದೊಡ್ಡದಾಗಿದೆ ಹೀಗಾಗಿನೇ ಇವು ಅನೇಕ ಗ್ರಾಮಗಳನ್ನ ಇವತ್ತು ಗ್ರಾಮೀಣ ಭಾಗದಲ್ಲೂ ಸಹಿತ ಸರ್ಕಾರ ಇವತ್ತು ಆಪ್ಟಿಕಲ್ ಫೈಬರ್ ಗಳನ್ನ ತರಲಿಕ್ಕೆ ಯೋಜನೆಗಳನ್ನ ಈಗಾಗಲೇ ರೂಪಿಸಿದೆ ಬನ್ನಿ ಇದು ಆಪ್ಟಿಕಲ್ ಫೈಬರ್ ಅಂದ್ರೆ ಏನು ಸಂಪೂರ್ಣ ಆಂತರಿಕ ಪ್ರತಿಫಲನ ಅಂದ್ರೆ ನೋಡೋಣ ಬನ್ನಿ ನೋಡಿ ಬೆಳಕು ಅನೇಕ ಗುಣಧರ್ಮಗಳನ್ನ ಹೊಂದಿದೆ ಪ್ರತಿಫಲನ ಆಮೇಲೆ ವಕ್ರೀಭವನ ವ್ಯತೀಕರಣ ಚದುರ್ವಿಕೆ ಅನೇಕ ಗುಣಧರ್ಮಗಳನ್ನು ಹೊಂದಿದೆ ಅದರಲ್ಲಿ ಒಂದು ಗುಣಧರ್ಮ ಪ್ರತಿಫಲ ಒಂದು ಗುಣಧರ್ಮ ಏನಂದ್ರೆ ವಕ್ರೀಭವ ಉದಾಹರಣೆಗೆ ಬೆಳಕು ಈ ರೀತಿ ಒಂದು ಮಾಧ್ಯಮದಿಂದ ಹೋಗುವಾಗ ಅದೇನಾಗ್ತದೆ ತನ್ನ ಪಥವನ್ನ ಬದಲಿಸ್ತದೆ ಹೀಗೆ ಹೋಗ್ತದೆ ಇನ್ನೂ ನಾವು ಈ ಆಂಗಲ್ ಅನ್ನು ಇನ್ಕ್ರೀಸ್ ಮಾಡಿದ್ರೆ ಈ ರೀತಿ ಹೋಗ್ತದೆ ಇನ್ನೂ ಹೆಚ್ಚು ಮಾಡಿದ್ರೆ ಅದೇನಾಗ್ತದೆ ಮರಳಿ ಅದೇ ಮಾಧ್ಯಮಕ್ಕೆ ಬರ್ತದೆ ಅವಾಗ ಯಾವಾಗ ಅದೇ ಮಾಧ್ಯಮಕ್ಕೆ ಪ್ರತಿಫಲನವಾಗಿ ಹೊರಗೆ ವಾಪಸ್ ಬರ್ತದೋ ಅವಾಗ ಸಂಪೂರ್ಣವಾಗಿ ವಾಪಸ್ ಬಂದಿರ್ತದೆ ಸಮಗ್ರವಾಗಿ ವಾಪಸ್ ಬಂದಿರ್ತದೆ ಇದನ್ನೇ ನಾವು ಏನಂತ ಕರಿತೇವೆ ಅಂದ್ರೆ ಸಮಗ್ರ ಆಂತರಿಕ ಪ್ರತಿಫಲನ ಅಂತ ಕರಿತೇವೆ ಅಂದ್ರೆ ಯಾವಾಗ ಕ್ರಿಟಿಕಲ್ ಆಂಗಲ್ಗಿಂತ ಹೆಚ್ಚು ಈ ಆಂಗಲ್ ಇರ್ತದೋ ಅವಾಗ ಏನಾಗ್ತದೆ ಒಟ್ಟು ಆಂತರಿಕ ಪ್ರತಿಫಲನ ಆಗ್ತದೆ ಗೊತ್ತಾಯ್ತಾ ಸೊ ಇಲ್ಲಿ ನಾವು ನೋಡೋಣ ಇದೊಂದು ಆಪ್ಟಿಕಲ್ ಫೈಬರ್ ಇದೆ ಇದು ಒಟ್ಟು ಆಂತರಿಕ ಪ್ರತಿಫಲನದ ಸಿದ್ಧಾಂತದ ಮೇಲೆ ಕೆಲಸ ಮಾಡ್ತೇವೆ ಉದಾಹರಣೆಗೆ ಈ ರೀತಿ ಬೆಳಕು ಈ ರೀತಿ ಬಂದು ಇಲ್ಲಿ ಬಿದ್ದಾಗ ಮರಳಿ ಪ್ರತಿಫಲನವಾಗಿ ಇಲ್ಲೇ ಬರ್ತದೆ ಮತ್ತೆ ಇನ್ನೊಂದು ಪ್ರತಿಫಲನವಾಗಿ ಇಲ್ಲಿ ಬರ್ತದೆ ಮತ್ತೆ ಇನ್ನೊಂದು ಪ್ರತಿಫಲನವಾಗಿ ಇಲ್ಲಿ ಬರ್ತದೆ ಆಮೇಲೆ ಇದು ಹೊರಗೆ ಹೋಗ್ಬಿಡ್ತದೆ ಅಂದ್ರೆ ಇದು ಸ್ಟೇಟ್ ಆಗಿದೆ ಒಮ್ಮೆ ಈ ಟ್ಯೂಬ್ ಹಿಂಗಿರ್ಬೋದು ಹಿಂಗಿದ್ದಾಗ ಅವಾಗ ಈ ರೀತಿ ಆಗ್ತಾ ಏನಾಗ್ತದೆ ಈ ಟ್ಯೂಬ್ ಶೇಪ್ ಯಾವ್ದಿರ್ತದೆ ಅದೇ ಶೇಪ್ ಅಲ್ಲೇ ಆಗಿ ಏನಾಗ್ತದೆ ಬೆಳಕು ಹೊರಗೆ ಹೋಗ್ತದೆ ಈ ಸಿದ್ಧಾಂತವನ್ನು ಸಂವಹನಕ್ಕೆ ಉಪಯೋಗಿಸಲಾಗಿದೆ ಅಂದರೆ ಆಪ್ಟಿಕಲ್ ಫೈಬರ್ಗಳು ಯಾವ ಸಿದ್ಧಾಂತದ ಮೇಲೆ ಕೆಲಸ ಮಾಡ್ತವೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಸಮಗ್ರ ಆಂತರಿಕ ಪ್ರತಿಫಲನ ಬನ್ನಿ ಪ್ರಶ್ನೆಗಳನ್ನು ನೋಡೋಣ ಬನ್ನಿ ಇದು ಕೆಪಿಎಸ್ಸಿ ಅಲ್ಲಿ ಕೇಳಿರ್ತಕ್ಕಂತ ಒಂದು ಪ್ರಶ್ನೆ ಅಲ್ಲಿಂದ ನಾನು ತೆಗೆದುಕೊಂಡಿದ್ದೇನೆ ನಾನು ಈಗಾಗಲೇ ಹೇಳಿದ್ದೇನೆ ದ್ವಿತೀಯ ಎಳೆಗಳು ಅಂದ್ರೆ ಆಪ್ಟಿಕಲ್ ಫೈಬರ್ಗಳು ದ್ವಿತೀಯ ಎಳೆಗಳು ಬೆಳಕಿನ ಬೆಳಕಿನ ಆಗಿದೆ ಅದು ಬೆಳಕಿನ ಆಗಬೇಕಾಗಿತ್ತು ಅದು ಪ್ರಶ್ನೆ ಪತ್ರಿಕೆಯಲ್ಲಿ ಸ್ವಲ್ಪ ತಪ್ಪಾಗಿದೆ ಅದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಷ್ಟೇ ದ್ವಿತೀಯ ಎಳೆಗಳು ಬೆಳಕಿನ ಸಂಜ್ಞೆಗಳನ್ನು ಒಂದೆಡೆಯಿಂದ ಇನ್ನೊಂದೆಡೆಗೆ ಸಾಗಿಸುವುದು ಯಾವುದರಿಂದ ಅಂದ್ರೆ ಪೂರ್ಣ ಆಂತರಿಕ ಪ್ರತಿಫಲನ ಪೂರ್ಣ ಆಂತರಿಕ ಪ್ರತಿಫಲನ ಒಮ್ಮೆಮ್ಮೆ ಪೂರ್ಣ ಆಂತರಿಕ ಪ್ರತಿಫಲನ ಕೊಡ್ತಾರೆ ಒಮ್ಮೆಮ್ಮೆ ಒಟ್ಟು ಆಂತರಿಕ ಪ್ರತಿಫಲನ ಕೊಡ್ತಾರೆ ಒಮ್ಮೆಮ್ಮೆ ಸಂಪೂರ್ಣ ಆಂತರಿಕ ಪ್ರತಿಫಲನ ಕೊಡ್ತಾರೆ ಎಲ್ಲ ಒಂದೇ ಮುಂದಿನ ಪ್ರಶ್ನೆ ನೋಡಿ ಈ ಪ್ರಶ್ನೆ ಪಿ ಸಿ ಪರೀಕ್ಷೆಗೆ ಸಾಕಷ್ಟು ಬಾರ್ ಬಂದಿದೆ ಪಿ ಎಸ್ ಐ ಪರೀಕ್ಷೆ ಬಂದಿದೆ ಮಾಲಿ ಎಲ್ಲ ಕೆಪಿಎಸ್ಸಿ ಪರೀಕ್ಷೆ ಕೆಪಿಎಸ್ಸಿ ಬೇರೆ ಬೇರೆ ಪರೀಕ್ಷೆಗಳು ಇರ್ತಾವಲ್ಲ ಅಲ್ಲಿನೂ ಆಗಾಗ ತುಂಬಾ ಬಾರಿ ಬಂದಿದೆ ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ ಪ್ರಶ್ನೆ ಏನಂದ್ರೆ ದ್ವಿತೀಯ ತಂತುಗಳ ಮೂಲಕ ಬೆಳಕಿನ ಪ್ರಸರಣ ಹೇಗೆ ನಡೆಯುತ್ತದೆ ಇಲ್ಲಿ ಉತ್ತರ ಇಲ್ಲಿಯೂ ಸಹಿತ ಸಂಪೂರ್ಣ ಆಂತರಿಕ ಪ್ರತಿಫಲನ ಸಂಪೂರ್ಣ ಆಂತರಿಕ ಪ್ರತಿಫಲನ ಇದು ಕೆಪಿಎಸ್ಸಿ ಪ್ರಶ್ನೆ ಪತ್ರಿಕೆಯಲ್ಲಿನ ಪ್ರಶ್ನೆ ಮುಂದಿನ ಪ್ರಶ್ನೆ ಇದು ಪಿ ಎಸ್ ಐ ಪರೀಕ್ಷೆಯಲ್ಲಿನ ಇದೇ 2021 ವೈರ್ಲೆಸ್ ಪಿ ಎಸ್ ಐ ಪರೀಕ್ಷೆ ನಡೀತಲ್ಲ ಅಲ್ಲಿ ಕೇಳಿದ್ರು ಇದನ್ನ ಆಪ್ಟಿಕಲ್ ಫೈಬರ್ ಗಳನ್ನು ಮುಖ್ಯವಾಗಿ ಈ ಕೆಳಗಿನವುಗಳಿಗೆ ಬಳಸಲಾಗುತ್ತದೆ ಆಪ್ಟಿಕಲ್ ಫೈಬರ್ ಗಳನ್ನ ಮುಖ್ಯವಾಗಿ ಎದಕ್ಕೆ ಬಳಸಲಾಗ್ತದೆ ಅಂದ್ರೆ ನಾನು ಈಗಾಗಲೇ ಹೇಳಿದೆ ಸಂವಹನ ಕ್ಷೇತ್ರದಲ್ಲಿ ಕ್ರಾಂತಿಯನ್ನೇ ಮಾಡಿದೆ ಯಾವುದು ಆಪ್ಟಿಕಲ್ ಫೈಬರ್ ಮುಂದಿನ ಪ್ರಶ್ನೆ
ಇದು ಸರ್ಕಾರದ ಯೋಜನೆ, ಇದು ಕರೆಂಟ್ ಅಫೇರ್. ಇದು ಘರ್ತಕ್ ಫೈಬರ್ ಎಂಬ ಆಪ್ಟಿಕಲ್ ಫೈಬರ್ ಸಂಪರ್ಕವನ್ನು ನೀಡುವ ಯೋಜನೆ ಯಾವ ರಾಜ್ಯದಲ್ಲಿ ಆರಂಭವಾಗಿದೆ? ಪ್ರಶ್ನೆಯನ್ನು ಇನ್ನ ಓದ್ತೇನೆ. ಘರ್ತಕ್ ಫೈಬರ್ ಎಂಬ ಆಪ್ಟಿಕಲ್ ಫೈಬರ್ ಸಂಪರ್ಕವನ್ನು ನೀಡುವ ಯೋಜನೆ ಯಾವ ರಾಜ್ಯದಲ್ಲಿ ಆರಂಭವಾಗಿದೆ? ಎ ಉತ್ತರ ಪ್ರದೇಶ, ಬಿ ಮಹಾರಾಷ್ಟ್ರ, ಸಿ ಗುಜರಾತ, ಡಿ ಬಿಹಾರ. ಇದು ಒಂದು 5-6 ತಿಂಗಳ ಹಿಂದೆ ಬಿಹಾರದಲ್ಲಿ ಈ ಒಂದು ಯೋಜನೆ ಪ್ರತಿ ಹಳ್ಳಿಗಳಿಗೂ ಹಳ್ಳಿಗಳಿಗೂ ಆಪ್ಟಿಕಲ್ ಸಂಪರ್ಕವನ್ನ ಕೊಡ್ತಕ್ಕಂತ ಒಂದು ಕಾರ್ಯಕ್ರಮ ಮೋದಿಯವರು ಇದನ್ನು ಉದ್ಘಾಟನೆ ಮಾಡಿದ್ರು. ಇದು ಇದರಿಂದ ಹೈ ಸ್ಪೀಡ್ ಇಂಟರ್ನೆಟ್ ಲಭ್ಯವಾಗ್ತದೆ, ಹೈ ಸ್ಪೀಡ್ ಇಂಟರ್ನೆಟ್. ಸೊ ಈ ಘರ್ತಕ್ ಫೈಬರ್ ಅನ್ನ ನೆನಪಿಡಿ. ದಿಸ್ ಇಸ್ ರಿಲೇಟೆಡ್ ಟು ದಿ ಕಮ್ಯುನಿಕೇಶನ್ ಅಂಡ್ ದಿಸ್ ಇಸ್ ಬೇಸ್ಡ್ ಆನ್ ದಿ ಆಪ್ಟಿಕಲ್ ಫೈಬರ್ ಅಂಡ್ ದಿಸ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಶರಣು ಶರಣಾರ್ಥಿಗಳು.